ಅದಕ್ಕೆ ಮಾಸ್ತರ ಧ್ಯಾನಿಗೊಂದು ಮಾತು ಹಿಂಗ ಹೇಳ್ತಾರ. ಏನ್ ಹೇಳ್ತಾರ ಸರ? ನೋಡುವ ದೃಷ್ಟಿ ಇಲ್ಲದಾಗ ಸೂರ್ಯ ಪ್ರಕಾಶ ಎಷ್ಟಿದ್ದರೇನೋ, ಕುಡಿಯಲು ನೀರೇ ಇಲ್ಲದಾಗ ಸಮುದ್ರ ಎಷ್ಟೇ ದೊಡ್ಡದಾದರೇನೋ, ಆತ್ಮವಿಶ್ವಾಸವೇ ಇಲ್ಲದಿದ್ದಾಗ ಶಕ್ತಿ ಸಾಮರ್ಥ್ಯ ಎಷ್ಟಿದ್ದರೇನೋ ಕುಮಾರ ಕಕ್ಕಯ್ಯ. ಅದಕ್ ಮಾಸ್ತರ ನಾ ಯಾರ್ ಮಾತಾಡ್ದಪ್ಪ ಅಂತಂದ್ ಕೇಳಿದ್ರ, 18 ಪುರಾಣಗಳಲ್ಲಿ ಸಂಭಾಷಣೆಯ ಸರ್ದಾರ ಹಾಗೂ ಕಡ್ಲೆ ಮಟ್ಟಿಯ ಹುಲಿ ಎಂದು ಪ್ರಖ್ಯಾತಿ ಪಡೆದಿರುವಂತಹ ದ್ಯಾಮರ್ ಸರ್ ಕಡ್ಲಿ ಮಟ್ಟಿ ಅವರ ಶಿಶುಮಗ ಶರಣು ಬಳಗೋಡು ಮಾಡುವ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತಾ, ಅದಕ್ಕ ವಿಷಯ ಎಲ್ಲಿ ಬಂತಪ್ಪ ಅಂತ ಕೇಳಿದ್ರ, ಯಾವ ನಮ್ಮ ಗಜೇಂದ್ರಗಡ ತಾಲೂಕಿನ ಶಾಂತಗಿರಿ ಗ್ರಾಮದ ತಾಯಮ್ಮ ದೇವಿ ಭಜನಾ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂತ ಯಾರ್ಯಪ್ಪ ಅವರು? ಯಮನೂರು ಮಾಸ್ತರ. ಶಾಂತಗಿರಿ ಗ್ರಾಮದ ಸಂಘದವರು ನಮ್ಮ ಮೇಲೆ ವಾದಿ ಭಜನಾ ಪದಗಳನ್ನು ಹಾಡಿ ಬಿಟ್ಟಾರ. ಅದು ಏನಂತ ಕೇಳಿದ್ರು ಮಾಸ್ತರ? ಬಳಗೋಡದ ದುಂಡಿ ನಿಂದು ಬಾಳ ಐತಲೇ ತಿಂಡಿ ಅಂತಂದ ಕ್ಯಾಸೆಟ್ ಬಿಟ್ರ ಸರ. ಅದಕ್ ಮಾಸ್ತರ ಏ ಶಾಂತಿಯರಿ ಗುಂಡಿ, ನಿನಗ ತಿಂದಿದ್ರ? ನನಗ್ ತಿಂಡಿ ಬಾಳ ಐತ ಮಗಳ, ನನಗ್ ತಿಂಡಿ ಮುರಿಬೇಕಾದ್ರ ನಿನಗ ಈ ಜನ್ಮದಾಗ ಆಗುಲ್ಲ. ಅದಕ್ಕ ಸುಳ್ಳ ಹುಚ್ಚನ ಹೆಂಗ ಬೊಗಳ ಕೋಬಡ. ಅದಕ್ ಮಾಸ್ತರ ನೀ ವಾದಿ ಮಾಡುದ ಆಗಿದ್ರ 18 ಪುರಾಣವಾಗಿ ವಾದಿ ಮಾಡುಂಬ, ನೀ ಬಿಟ್ಟಂತ ವಿಷಯನ ಹಾಕೊಂಡ್ ಹೆಚ್ಚು ಮಾಡಿ ತೋರಿಸ್ಲಿಕ್ಕ ನಾ ಬಳಗೋಡ ಮೇಳದ ಶರಣನಲ್ಲ. ಅದಕ್ ಮಾಸ್ತರ ನಿನಗ ವಿಷಯ ಕೊಡ್ತೀನಿ. ಯಾವ ವಿಷಯ ಕೊಡ್ತೀನಪ್ಪ ಅಂತಂದ್ರ, ನೀ ಹೆಣ್ಣು ಹೆಚ್ಚು ಮಾಡ್ತೀವೋ ಅಥವಾ ಗಂಡು ಹೆಚ್ಚು ಮಾಡ್ತೀವೋ? ಒಂದು ಮಾಸ್ತರ. ಮತ್ತ ಗುರುನ ಹೆಚ್ಚು ಮಾಡ್ತೀವೋ ಮತ್ತು ಶಿಷ್ಯನ ಹೆಚ್ಚು ಮಾಡ್ತೀವೋ? ಮತ್ತ ಪ್ರಯತ್ನ ಹೆಚ್ಚು ಮಾಡ್ತೀವೋ ಅಥವಾ ಪ್ರಾರಬ್ಧ ಹೆಚ್ಚು ಮಾಡ್ತೀವೋ? ಇದೊಂದು ಕೇಳ ಮಾಸ್ತರ್. ನೀನ ವಿಚಾರ ಹೆಚ್ಚು ಮಾಡ್ತೀವೋ ವಿಶ್ವಾಸ ಹೆಚ್ಚು ಮಾಡ್ತೀವೋ? ಅದಕ್ ಮಾಸ್ತರ ಇನ್ನೊಂದ್ ತಗೊಂಡ್ ನಿನಗ ಇನ್ನೊಂದ್ ಆಗೇ ಕೊಡ್ತೀನಿ. ಅತ್ತಿ ತಗೋತೀವೋ ಇಲ್ಲ ಸಸಿ ತಗೋತೀವೋ? ಯಾವ್ದಾರ ಬಾ ಮಗಳ, ನಿನ್ನ ಬಡದಿಲ್ಲ ನಾನು. ನೀನ್ ಆದ್ ಬಿಟ್ಟಂತ ವಿಷಯ ಹೆಚ್ಚು ಮಾಡಿ ತೋರಿಸಿಲ್ಲ ಅಂದ್ರ ಯಾವ ನಮ್ಮ ಕಡ್ಲಿ ಮಟ್ಟಿಯ ಸಂಭಾಷಣೆ ಸರ್ದಾರ ಮತ್ತು ಕಡ್ಲಿ ಮಟ್ಟಿಯ ಹುಲಿ ಅವರ ಶಿಷ್ಯನೇ ಅಲ್ಲ. ಅದಕ್ಕ ಬಹಳ ಮಾತಾಡೋದು ಬೇಡ. ನೀ ಗುರುವಿನ ಮಗಳಾಗಿದ್ರ ಬಾ ಮಗಳ, ಯಾರೀತ ಬರ್ತಿ ಬಾ. ಅದಕ್ಕ ನಾ ಕೇಳು ಪ್ರಶ್ನೆ ಅಕ್ಕ. ಮತ್ ಬಾಣ ಬಿಡ್ಬಾರ್ದಲ್ರಿ ಗುರುಗಳ ಈ ತರ ಮಾಡ್ತಾರಂದ್ರ ಅವ್ರು? ಮಾಡಿಲ್ಲ. ಅದಕ್ ಮಾಸ್ತರ ನಾ ಕೇಳೋ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರ, ಎಲ್ಲಾ ಜನಾಂಗದವರು ಪ್ರಾಣಿಗಳನ್ನ ಬೇಟೆ ಆಡ್ತಾರ, ಆದ್ರೆ ಎಲ್ಲಾ ಜನಾಂಗದವರಿಗೆ ಪ್ರಾಣಿ ಹಿಂಸೆ ಪಾಪ ತಟ್ಟತೈತಿ, ಆದ್ರೆ ಒಂದು ಜನಕ್ಕೆ ಪ್ರಾಣಿ ಹಿಂಸೆ ಪಾಪ ತಟ್ಟುವುದಿಲ್ಲ. ಆ ಜನಾಂಗ ಯಾವುದು ಮತ್ತು ಆ ಜಾತಿ ಯಾವುದು? ಮತ್ತು ಅವರಿಗೆ ಪಾಪ ತಟ್ಟಬಾರದು ಎಂದು ಯಾರು ವರ ಕೊಟ್ಟರ? ನಿನಗ ಮಾಸ್ತರ ಇದು ಒಂದೇ ಪ್ರಶ್ನೆ. ಇಷ್ಟಕ್ಕ ಬಿಡುದಿಲ್ಲ ನಿನ್ನ, ಇದೊಂತವ ನಿನಗ. ನೀ ಗುರುವಿನ ಮಗನ ಆಗಿದ್ರ ನನ್ನ ಪ್ರಶ್ನೆಗೆ ಉತ್ತರ ಹೊಡೆದು ಹೇಳು. ಅದಕ್ಕೆ ಇನ್ನೊಂದು ತಗೊಂಡ್ರೆ ನಿನ್ನ ಪ್ರಶ್ನೆ, ಒಂದು ಕೆರೆಯೊಳಗೆ ಯಾವುದೇ ಪ್ರಾಣಿ ನೀರಡಿಸಿ ನೀರು ಕುಡಿಯಲು ಹೋಗಿ ಆ ಕೆರೆಯೊಳಗ ನೀರು ಕುಡಿದ ತಕ್ಷಣ ಆ ಪ್ರಾಣಿ ಹೆಬ್ಬುಲಿ ಆಗುತ್ತಿತ್ತು. ಆ ನೀರಿನ ಕುಡಿದ ಪ್ರಾಣಿಯೇ ಹುಲಿ ಆಗಲಂದ್ ಯಾರು ಚಾಪ ಕೊಟ್ಟಿದ್ರು ಮಾಸ್ತರ? ನೀನು ಗುರುವಿನ ಮಗನ ಆಗಿದ್ರ ಈ ಕ್ಯಾಸೆಟ್ ಒಳಗರ ಬಾ, ಬಯಲು ಬಸರದ ಒಳಗರ ಬಾ, ಇದನ್ನ ಬಂದು ಹೊಡೆದೇವ ಮಾಸ್ತರ. ಅದಕ್ಕ ಮಾಸ್ತರ ಈ ಮಣ ತಟ್ಟು ಅಂತ ಒಂದು ಕ್ಯಾಲಿ ರೂಪದೊಳಗ ಹಾಡಿ ಇವ್ರಿಗೆ ತೋರಿಸ್ರಿ. Thank you.
ಅದ್ರಕ್ಸರ ಬಸಿಯ ತೇಳಿ ತಾಳಿ ಮತ್ತಿನ್ನೇನತ್ರಿ ಬಸದ ಅವ್ರನ್ನ ಸ್ಯಾದ್ಯಾರ್ಯ ಸುಳಿ ಅಭಿಷೇಕ ಹವಳಿ ಬಸಿಯ ತೇಳಿ ತಾಳಿ ಮುಗದನ ಹಾಕಿ ಜಗ್ಗಿದ್ರ ಮಗಳ ಹರದಿ ತನ್ನ ಸೊಳ್ಳಿ ಮುಗದನ ಹಾಕಿ ಜಗ್ಗಿದ್ರ ಮಗಳ ಹರದಿ ತನ್ನ ಸೊಳ್ಳಿ ಯಮನಿ ಆಗಬೇಡ ನನ್ನ ಸೋಳಿ ನಿನ್ನಂತ ಲೋಡ್ಯಾರು ಒಬ್ಬರು ಕಂಡಿಲ್ಲ ಆಗ್ಯಾರ ದಿವಾಳಿ ನಿನ್ನಂತ ಲೋಡ್ಯಾರು ಒಬ್ಬರು ಕಂಡಿಲ್ಲ ಆಗ್ಯಾರ ದಿವಾಳಿ ವಾದ ಹಾಕಿ ಒದರಾಡಿ ನೆಲಗಡನೆ ತಗ ಬಡಿತೇವ ಮಳೆ ಕರೆದು ದಡ್ಡ್ಯಾಗ ಮಿಂಡಾಗ ತಿನ್ನಿಸಿದೆಲ್ಲ ಕೌಳಿ ಮಟ್ಟಿಗೆ ಕರೆದು ದಡ್ಡ್ಯಾಗ ಮಿಂಡಾಗ ತಿನ್ನಿಸಿದೆಲ್ಲ ಕೌಳಿ ಮಗಳ ಹರದಿ ತನ್ನ ಸೊಳ್ಳಿ.